ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ವಾಗ್ದೇವಿ ಸರ್ಸುನ ನೀನು ಶತ್ರು ಅಂತ ನೋಡಿದ್ಯ ಹೊರತು ಅವಳ ಮನಸ್ಸಲ್ಲಿ ಯಾವಾಗ್ಲೂ ನಿನ್ ಮೇಲೆ ಗೌರವನೇ ಇತ್ತು. ಅವಳ ಪ್ರತಿಭೆನ ನೋಡಿ ನೀನ್ ಮೆಚ್ಕೊಂಡಿದ್ಯಾ ಹೊರತು ಅವಳಾಗವಳೆ ಯಾವ ದಿನ ಕೂಡ ನಿನ್ ದೃಷ್ಟಿಗೆ ಬೀಳ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಂತ ಕೆಲಸ ಕೂಡ ಅವಳು ಮಾಡ್ಲಿಲ್ಲ. ವಾಗ್ದೇವಿ ಸರ್ಸುನ ಕ್ಷಮಿಸ್ಬಿಟ್ಬಿಡು, ನನಗೋಸ್ಕರ ಬಿಟ್ಬಿಡು. ವಾಗ್ದೇವಿ ಹೇಗ್ ಬಿಡಕ್ ಸಾಧ್ಯ? ಸಾಕು, ನನ್ನಿಂದ ಆಗಲ್ಲ. ಮೋಸ ಮಾಡ್ಬಿಟ್ರಿ, ಕೊನೆ ಪಕ್ಷ ಈಗ್ಲಾದ್ರೂ ನನ್ನ ಭಾವನೆನ ನನ್ನ ಆವೇಶನ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನಗಿಂತ ಹೆಚ್ಚಾಗಿ ಇವಳನ್ನ ಅರ್ಥ ಮಾಡ್ಕೊಂಡ್ರಿ ನೀವು. ನೀವ್ ಹೀಗ್ ಮಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗ್ ಮಾಡಿದ್ರಿ? ನನ್ನಲ್ಲಿರೋ ಆವೇಶಕ್ಕೆ ಕೋಪಕ್ಕೆ ಇಲ್ಲಿ ಯಾರ ಅಡ್ಡ ಬಂದ್ರು ಸರಿ, ಗೋಡೆ ಕಟ್ಟಿದ್ರು ಸರಿ, ಚೂರು ಚೂರು ಮಾಡಿ ಬೆಸಾಕ್ತೀನಿ. ಇವ್ರೇನಾದ್ರೂ ಸತ್ರೆ ನನ್ನ ಮನಸ್ಸಿನಲ್ಲಿರೋ ಸರ್ಸು ಮೇಲಿರೋ ಕೋಪ ಸತ್ ಹೋಗ್ಬಹುದೋ ಏನೋ. ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಇವಳಿಗೆ ಮಾಡಿದ ಸಹಾಯ, ಅದೇ ನೀವೆಲ್ಲರೂ ಸೇರ್ಕೊಂಡು ನನಗೆ ಮಾಡಿದ ಮೋಸನ ನನ್ನಿಂದ ಮರೆಯೋಕೆ ಸಾಧ್ಯ ಇಲ್ಲ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಬೀಡೆ ಹಾಗೆ ನನ್ನ ಹಿಂದೆ ಬರೋಂತ ಶಾಪ ಇದು. ಆ ಶಾಪನ ಸಹಿಸ್ಕೊಳ್ಳೋದಕ್ಕಿಂತ ನಾನು ಸತ್ತು ಹೋಗೋದು, ನನ್ನ ಜೀವ ತೆಕ್ಕೊಳ್ಳದೆ ನನಗೆ ಅಷ್ಟೋ ಮೇಲು. ನನಗಿಂತ ನಿಮ್ಮೆಲ್ರಿಗೂ ಇವಳೇ ಹೆಚ್ಚಾಗೋದ್ಲಲ್ಲ, ಇವಳೇ ನಿಮಗ್ ಬೇಕಲ್ಲ. ಅಷ್ಟೇ ತಾನೇ ಬೇಕಾಗಿತ್ತು, ನಾ ನಿಮಗ್ ಬೇಕಾಗಿಲ್ಲ. ಆ ಸರ್ಸುನೆ ನಿಮಗ್ ಬೇಕು. ಓಕೆ ಓಕೆ, ನೋ ಪ್ರಾಬ್ಲಮ್. ಒಂದ್ ಬೇರೆ ನಾನು ಯಾಕೆ ನಾನು ಯಾಕೆ ಇರ್ಬೇಕು? ನಾನು ಯಾಕೆ ಬದುಕಿರ್ಬೇಕು? ಆತನ ಮೀರಿ ಯಾರಾದ್ರೂ ಒಂದೇ ಹೆಜ್ಜೆ ಮುಂದಿಟ್ರು ಕೂಡ ನನಗ್ ನಾನೇ ಶೂಟ್ ಮಾಡ್ಕೋತೀನಿ. ಅಮ್ಮರೆ, ರಾಹುಲ್ ಅವರೇ, ಅಮ್ಮರೆ ಪ್ಲೀಸ್. ಮೇಡಮ್ ಮೇಡಮ್ ಬೇಡ ಮೇಡಮ್.
ಉಚಿತವಾಗಿ ನೋಡಿ ಜಿ5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.